हलो फ्रेंड्स, वेलकम बैक टू द चैनल निमीस कुकिंग बी। बन्नी इवत्तु टेस्टी आगि ईजी आगि मक्कळिगे दोड्डवरिगे एल्लरिगू इष्ट आगुवंत ओंदु स्नैक रेसिपी ना नोडकोंडु बरोण। अदेनु अंद्रे फ्रेंच टोस्ट, 10 ನಿಮಿಷದಲ್ಲಿ ಈಸಿಯಾಗಿ ಮನೆಯಲ್ಲಿರುವಂಥ ಇಂಗ್ರೀಡಿಯೆಂಟ್ಸ್ ಇಂದನೇ ಮಾಡ್ಕೋಬೋದು। ಹಾಗಾದರೆ ಬನ್ನಿ ಹೇಗೆ ಮಾಡೋದು ನೋಡೋಣ। ಅದಕ್ಕಿಂತ ಮುಂಚೆ ನೀವು ಯಾರಾದರೂ ಚಾನೆಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರೋಂಥ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ। ಫ್ರೆಂಚ್ ಟೋಸ್ಟ್ ಮಾಡ್ಕೊಳ್ಳೋಕ್ಕೆ ನಾನಿಲ್ಲಿ 3 ಮೊಟ್ಟೆಯನ್ನು ತಗೊಂತಿದ್ದೀನಿ। ಸೊ 3 ಮೊಟ್ಟೆ ಉಪಯೋಗ ಮಾಡೋದ್ರಿಂದ ನಮಗೆ ಒಂದು 5 ಫ್ರೆಂಚ್ ಟೋಸ್ಟ್ ಆರಾಮಾಗುತ್ತೆ। ಸೊ ನೀವು ಕ್ವಾಂಟಿಟಿ ನೋಡಿಕೊಂಡು ಎಷ್ಟು ಮೊಟ್ಟೆ ಬೇಕೋ ಅಷ್ಟು ಮೊಟ್ಟೆನ ಹಾಕೊಳ್ಳಿ। ಸೊ ಹಾಕೊಂಡು ಇದಕ್ಕೆ ಅರ್ಧ ಕಪ್ ಗಿಂತ ಸ್ವಲ್ಪ ಕಮ್ಮಿ ಹಾಲನ್ನ ತಗೊಂಡಿದ್ದೀನಿ, ಕಾಯಿಸಿ ತಣ್ಣಗಾಗಿರುವಂತ ಹಾಲಿಗೆ। ಇದಕ್ಕೇನೆ ರುಚಿಗೆ ತಕ್ಕಷ್ಟು ಅಂದ್ರೆ ನಾನು 3 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕೊಂಡಿದ್ದೀನಿ। ಸೊ ಈ ಕ್ವಾಂಟಿಟಿಗೆ ಇದು ಕರೆಕ್ಟ್ ಆಗಾಯಿತು। ಸೊ ನೋಡ್ಕೊಳ್ಳಿ, ಶುಗರ್ ಇನ್ನ ಸ್ವಲ್ಪ ಜಾಸ್ತಿ ಬೇಕಂದ್ರೆ ಜಾಸ್ತಿ ಕೂಡ ಹಾಕೊಳ್ಳಿ। ಇಲ್ಲಿ ನಾನು ಏಲಕ್ಕಿನ ಹಾಕೊಂಡಿದ್ದೀನಿ, ಒಂದು 4 ಏಲಕ್ಕಿನ ಕುಟ್ಟಿ ಪೊಡಿ ಮಾಡಿ ಹಾಕೊಂಡಿದ್ದೀನಿ। ನಿಮಗೆ ಅದಿಷ್ಟ ಇಲ್ಲ ಅಂದ್ರೆ ವೆನಿಲಾ ಎಸೆನ್ಸ್ ನ ಕೂಡ ಆಡ್ ಮಾಡ್ಕೋಬಹುದು। ಆಡ್ ಮಾಡ್ಕೊಂಡು ಚೆನ್ನಾಗಿ ರೀತಿ ಬೀಟ್ ಮಾಡ್ಕೋಬೇಕು। ನೀವು ಎಷ್ಟು ಚೆನ್ನಾಗಿ ಬೀಟ್ ಮಾಡ್ಕೊಂತಿರೋ ನಮ್ಮ ಫ್ರೆಂಚ್ ಟೋಸ್ಟ್ ಅಷ್ಟೇ ಚೆನ್ನಾಗಿ ಬರುತ್ತೆ। ಸೊ ಇವಾಗ ರೆಡಿ ಮಾಡ್ಕೊಳ್ಳೋಣ। ಇವಾಗ ಒಂದು ಪ್ಯಾನ್ ಅಲ್ಲಿ ಸಾಲ್ಟೆಡ್ ಬಟರ್ ನ ತಗೊಂತೀನಿ, ಸಾಲ್ಟೆಡ್ ಬಟರ್ ನೇ ಹಾಕೊಳ್ಳಿ, ಟೇಸ್ಟಿ ಆಗಿರುತ್ತೆ। ಇವಾಗ ಬ್ರೆಡ್ ನ ತಗೊಂಡು ನಾವು ಮೊಟ್ಟೆ ಹಾಲು ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದೀವಲ್ಲ, ಆ ಮಿಕ್ಸ್ ಅಲ್ಲಿ 1 ನಿಮಿಷ ಹಾಗೆ ಬಿಟ್ಬಿಡಿ, ಅವಾಗ ಚೆನ್ನಾಗಿ ಬ್ರೆಡ್ ಅಬ್ಸರ್ವ್ ಆಗುತ್ತೆ। ಸೊ ಅದಾದ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತ ತವಾ ಮೇಲೆ ಈ ರೀತಿ ಹಾಕೋಬೇಕು। ಸೊ ಹಾಕಿದ ಒಂದು 1 ಆರ್ 2 ಮಿನಿಟ್ಸ್ ನೀವು ಏನು ಮೂವ್ ಮಾಡಕ್ಕೆ ಹೋಗಬೇಡಿ, ಬ್ರೇಕ್ ಆಗುತ್ತೆ। ಸ್ವಲ್ಪ ಗಟ್ಟಿ ಆಗಿದೆ ಅಂತ ಅನ್ಸಿದ ಮೇಲೆ ಟರ್ನ್ ಮಾಡ್ಕೊಳ್ಳಿ। ನೀವು ಬೇಕಂದ್ರೆ ಇನ್ನ ಸ್ವಲ್ಪ ಮೇಲೆಯಿಂದ ಕೂಡ ಬಟರ್ ನ ಆಡ್ ಮಾಡ್ಕೋಬಹುದು। ಅಷ್ಟೇ ರೆಡಿ ಆಗಿದೆ, ಈಸಿಯಾಗಿ ಒಂದು 5-10 ನಿಮಿಷದಲ್ಲಿ ನಾವು ಮಾಡ್ಕೊಂಡು ಬಿಡ್ಬೋದು। ಇದೇ ರೀತಿ ಎಲ್ಲಾನು ಕೂಡ ಮಾಡಿ ಇಟ್ಕೊಳ್ಳಿ। ಸೊ ಅಷ್ಟೇ ಟೇಸ್ಟಿ ಆಗಿರುವಂತ ಫ್ರೆಂಚ್ ಟೋಸ್ಟ್ ರೆಡಿ ಆಗೋಗಿದೆ। ತುಂಬಾನೇ ಟೇಸ್ಟಿ ಆಗಿರುತ್ತೆ। ಹೀಗೆ ಸರ್ವ್ ಮಾಡಬಹುದು, ಇಲ್ಲ ನಾವು ಜೇನುತುಪ್ಪ ಜೊತೆ ಸರ್ವ್ ಮಾಡ್ಕೋಬಹುದು। ಹನಿಯಿಂದ ಸರ್ವ್ ಮಾಡಿದ್ರೆ ಇನ್ನ ಟೇಸ್ಟಿ ಆಗಿರುತ್ತೆ। ಅಷ್ಟೇ ಈಸಿ ಆಗಿರುವಂತ ನಮ್ಮ ಫ್ರೆಂಚ್ ಟೋಸ್ಟ್ ರೆಡಿ ಆಗೋಗಿದೆ। ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಈ ಟೋಸ್ಟ್ ನ ಮನೆಯಲ್ಲೇ ಮಾಡ್ಕೋಬಹುದು ಅಂತ ಖಂಡಿತ ನೀವು ಕೂಡ ಟ್ರೈ ಮಾಡಿ ಇದು ಹೇಗಾಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ। ನೀವು ಟ್ರೈ ಮಾಡಾದ್ಮೇಲೆ ನಾನು ಇನ್ಸ್ಟಾಗ್ರಾಮ್ಲಿ ನಿಮ್ಮ ರೆಸಿಪಿ ಪಿಕ್ನ ಟ್ಯಾಗ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ ಜೊತೆಗೆ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ। ಮತ್ತೊಂದು ಈಸಿ ಆ್ಯಂಡ್ ಇಂಟ್ರೆಸ್ಟಿಂಗ್ ರೆಸಿಪಿ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ। ಅಷ್ಟು ತನಕ ಎಲ್ಲರೂ ಟೇಕ್ ಕೇರ್, ಬಾಯ್ ಬಾಯ್।